ಹಾರಿಕೆ ನಡೀತು. ಮೂರು ಬೆಳಿಗ್ಗೆ ಮೂರಾಗ ಬಂತು, ಅವನ ಮನೆಗೆ ಕೂತ ಎಚ್ಚರಿ ಚೀಟಿ ಸೇರ್ಕೊತ ಅಲ್ಲೇ ಬಂದ್ರು. ಒಬ್ಬೊಬ್ಬರು ಹೋಗೋಣ ನೋಡೋಣ ಬರೋದು. ಮುಂದೆ ಮೂರಾಗಣ ಬಂದನ್ರಿ, ಮೂರುವರೆ ಆಗಿತ್ತು. ಬಂದ ಕುತ್ತ ದಾಮ ಗುಡಿ ಬೆನ್ನಚ್ಚಿ ಗಂಜಿ ಕಡೆ ಮಾರಿ ಕುಂತು ಬೀಳಿಸಿ ಎಚ್ಚರಿ ಚೀಟಿ ನಿಶಾದವ ಸೇರ್ಕೋತ ಹಾ ಅಂದ್ರಿ. ಹಾ ಅಂತ ಜಗ್ಗಿ ಸೇರಿದ ಕೂಡಲೇ ಅವ್ ನಮ್ಮ ಸಿಂಡಿಗೊಬ್ಬ ನಾಪ ನೋಡ್ರಿ ಅಲ್ಲ ಸಾಹೇಬ್ ಅವ್ರ ಅವ್ ಮನೆಯಾಗ ಮಕ್ಕೊಂಡು ಎದ್ದು ಬಂದ. ಏ ನಿಮ್ಮ ಕುರುಗ ದೇವ್ರು ಹೇಳ್ತಾನತ್ತ ಈ ಮಕ್ಳು ದೇವ್ರ ಅಂತ ಹೇಳಿ ಹಲ್ಕಾಟ ಹಲ್ಕಾಟ ಬೇಲೆ ಕತ್ತ ಬೇಲೆ ಕತ್ತಾನೆ. ಏ ಗೌಡ ಇಲ್ಲಿ ಬಾ ಅಂತ ಇಲ್ಲಿ ಬಿಡು ಆರು ಗುಡಿ ಹಾಕ ಇಲ್ಲಿ ಬಾ ಅಂತ 20 ವರ್ಷ ಈ ಊರ ಬೂದಿ ಚೆಲ್ಲಂಗಲ್ಲಿ ಹೋಗ ಅಂತ ಮುಂದೆ ಹೇಳ್ಕಿದ್ದು ಅದಾಯ್ತು. ಆಗ ಅವ ಹೇಳ್ದಂಗ ಮಳಿನೂ ಆಯ್ತು ಬಂತ ಎಲ್ಲಾನು ಆಯ್ತ್ರಿ. ಮುಂದಿಂದಪ್ಪ ನೀ ಹೇಳ ಅವ್ರು ಬರ್ತಾನ ಪರಿಸ್ಥಿತಿ ಒಳಗೆ ಒಮ್ಮೆ ಗ್ವಾಲಿಯರಿಗೆ ಸಾತಾಳ ರುದ್ರಪ್ಪ ಸಾಕಾರ ಅಂತ ಕಪ್ಪಡದ ಅಂಗಡಿ ಅವರು ಅಲ್ಲಿ 300 ರೂಪಾಯಿ ಬಾಕಿ ಅವಂಗ ಆ 300 ರೂಪಾಯಿ ಕುಳ್ಳಾಡೋದಕ್ಕೆ ಹೊತ್ತು ಮನೆಗೆ ಬರವ. ಒಂದಿನ ಒಂದು ವರ್ಷ ತಪ್ಪಿಸ್ಕೊಂಡು ಹೋಗಿ ಬರವ ಅಲ್ಲ ಸೀದಾ ನಿಲ್ತದೆ ಬರವ ಬರೋದಾಗ ನೋಡಿಕೆ ಬಾ ಇಲ್ಲಿ ಅನ್ನತ್ತ ಕುಂದಿರಿಲ್ಲ ಅನ್ನ ಅವ್ನು ಹಂಗೆ ಅಲ್ಲಿ ಕುಂದಿರಿಸಿಕೆ ಪಟ್ಟೆ ಹೋಗ್ಬೇಕು ಮಗನೇ ಅನ್ನ ಪಟ್ಟೆ ಹೋಗ್ಬೇಕಂತೇಳಿ ಟೈಮ್ ಆಗತ್ತಕ್ಕ ಕುಂತಾನ್ರಿ. ಅವ್ನು ತನ್ನ ಟೈಮ್ ಆಗತ್ತಕ್ಕ ಆ ಟೈಮ್ ಆದ್ಕೊಳ್ಳೆ ನಿನ್ನವ್ನು ಸತ್ಯನಾಥ ಸರ್ ಹೋಗಿ ಓಪಣಿಸಿಗೆ ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು ಸಾಯತಕ್ಕ ರುದ್ರಪ್ಪ ಸಾಕಾರ ಎಪ್ಪೋ ನನಗೆ ನಿಂಗಪ್ಪ ಉತ್ತೇನೆ ಸರ್ ಅಪ್ಪ ಆ ಪೌಡ್ ಹಂಗೆ ಪೌಡ್ಗಳು ನಡೆದೇ ನಡೆದು ಅದೊಂದು ರೀ ಮುಂದ್ರಿ ಅವಾಗ ಮೊದಲೇ ಇತ್ತದು ಸುರಿಗಿ ಆಳ್ಮಗ ಒಬ್ಬರಿ ಆಳ್ಮಗ ತಗೊಂಡು ಜಜ್ಜಿ ಮಾರಿ ಅಲ್ರಿ ಮನ್ಯಾಗ ಸಜ್ಜಿ ಮಾರ್ಲಕ್ಕ ಎತ್ತಿನ ಗಾಡಿ ಎತ್ತು ಬ್ಯಾಂಕ್ ಭಾರಿ ಹತ್ತಿತ್ತು ಆಳು ಕರ್ಬ ತಗೊಂಡು ಸಿಂಧಿಗೆ ಮಾರ್ಲಕ್ ಹೋಗ್ಯಾನ ಹೋಗೋಣ. ಅವು ಚಾಡಿಗೆ ಹಾಕ್ತಾರ ನೋಡ್ರಿ ಚಾಡಿ ಹಾಕೊಂಡು ಹೂವು ಬಾ ಅಂತ ಇಟ್ಟು ಚುಗಡೆ ನಾಲ್ಕು ಮಂದು ಬರ ಹಿಂಗ ಒಳಗೆ ಹಾಕಿ ಬರೋ ಗಾಡಿ ಹೊತ್ತು ನಸಗ ಎದ್ ಬಾ ಅಂತ ಹೊಡೆ ತಾನೇ ಕೂತಾನ ಭಾರಿ ಕಟ್ಟಕ್ ಮನ್ ಸೇರಿ ಆಡದು ಕೂಡ ಅದು ದಾರಿಯಾಗಿ ಎಲ್ಲಿ ಬಿದ್ದ ಚೀಲ ಬೀಳ್ಬಿಟ್ಟ ಬೀಳುನ ನಮ್ಮ ಊರು ಸಾಧು ಗಿರ್ಮಲಪ್ಪ ಸಾಧು ಅಂತ ನಮ್ಮ ಉಣಿಜೇಟ ಮನೆತನದ ಅಲ್ಲಾಪುರ ದರ್ಗಾದಾಗ ಇರ್ತಿದ್ದೀನಿ ಮನೆಗೆ ಬಂದು ಕೂಡ ಎಲ್ಲ ನೋಡ್ಯಾನ ಆ ಕಡೆ ಈ ಕಡೆ ಚೀಲನೂ ಇಲ್ಲ ಸಂತಿನೂ ಇಲ್ಲ ಯಾವ ಮಾಡ್ಬೇಕು ತಂದಿ ಕೇಳನ ಬೇಲಕತ್ತಾನ ಬೇಲಕತ್ತಾನ ಅದಕ್ಕೆ ದರ್ಗಾಕ್ ಬಂದಂತ ನಿರ್ಮಲಪ್ಪ ಕಾಕ ಅನ್ನಂತ ಓಯಪ್ಪ ಬಾರ ಓಯಪ್ಪ ಅನ್ನಂತ ರಾತ್ರಿ ಒಬ್ಬ ಚೀಲ ತಂದು ಹೋಗಿತ್ತಾನ ನೀ ಬಿದ್ದಾವ ತಗೊಂಡ್ ಬರ್ತಾನ ನೀ ಅಂಜಬೇಡಪ್ಪ ಅವ್ ತಂದು ಒದರಿಕೆ ಒಗದು ಕೊಟ್ಟು ಹೋತಾನ ತಗೊಂಡ್ ಬಿಡ ಯಾಕಲ್ದ ಹೋಗಪ್ಪ ಆಯ್ತು ಹೇಳ್ಕೆ ಮನೆಗೆ ಹೋಗಿ ಊಟ ಮಾಡಿ ಅಂಟದ ಮ್ಯಾಲೆ ಮ್ಯಾಗ ಹೋಗಿ ಮಕ್ಕೊಂಡಂತ ಮಕ್ಕೊಂಡ ಕೂಡಲೇ ಅವ ರಾತ್ರಿ ಅದು ಬತ್ತತ್ರು ಒದ್ರ ಬರ್ತ ಸಂತೀರಿ ಎಲ್ಲ ಹೊತ್ಕೊಂಡ್ ಬಂದು ಓಯಪ್ಪ ಯಾರೀರಿ ಯಾರೀರಿ ಬಾ ಓಯಪ್ಪ ಬಾ ಅಯ್ಯಪ್ಪ ಅಂತ ಅನ್ಕೊತೀವಿ ಎದ್ ಬಂದಂತ ಆಗ ನಿಂಗಪ್ಪ ನಿಂಗಣ್ಣ ಅಲ್ಲಿ ಬಿದ್ದಿದ್ದು ತಗೋ ಅಂತ ಹೇಳಿ ತಪ್ಪು ಅಯ್ಯಣ್ಣ ಸಂತಿ ಮಾಡ್ಕೊಂಬಂದ ಮನೆಗೆ ತಗೋ ಅಂತ ಅಯ್ಯಣ್ಣ ಮಾಯ ಆಯ್ತಂತ್ರಿ ಇಲ್ಲಿ ಮಾಯ ಆಗಣ ಅಲ್ಲಿ ಮ್ಯಾಗ ಸವಾರಿ ಆಗಿ ಅಲ್ಲಿ ಮ್ಯಾಗ ಅಂಟದ ಮ್ಯಾಲೆ ಮೇಲಿಂದ ಹಾರಿ ಬಂದ ಹಾರಿ ಬಂದು ಅವಾಗ ಎಲ್ಲ ಊರ್ ಜನರು ನೋಡಿದ್ರು ಅದು ಆಯ್ತ್ರಿ. ಹಿಂದ ಇಲ್ಲಿದ್ದ ನಮ್ಮ ಊರ್ಲಿಂದ ಗ್ವಾಲಿಯರಿಗೆ ಬಂದು ಹೋಗೋ ಹೊತ್ತಿನಾಗ ಒಮ್ಮೆ ಹಳದಾಗ ಒಂದು ದೊಡ್ಡ ಮಹಾರಾಜ ಸರ್ಪ ಕಚ್ಬಿಟ್ಟ ಸರ್ಪ ಕಚ್ತಪ್ಪ ಇವ್ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಔಷಧಿ ಹಾಕ್ತೀನಿ ಅಂದ್ರೆ ಔಷಧಿ ಬೇಡ ಏನು ಬೇಡ ಯಾರು ಏನಿಲ್ಲ ಕಂಬಳಿ ತಗೊಂಬರಿ ಅಂದಂತ ಕಂಬಳಿ ತಗೊಂಡ ಮಲ್ಲಣ್ಣ ಮುತ್ತಿನ ಅವಳ್ಯಾಗ ತಗೊಂಡ್ ಮಕ್ಕೊಂಡ್ ಬಿಟ್ಟ ಅದೇ ಗಿಡದ ತಪ್ಪಲ ನೀ ತಗೊಂಡ್ ಏನು ಮನುಷ್ಯ ಏನಾಯ್ತು ಸತ್ನೋ ಹ್ಞೂನ್ರಿ ಸುಮ್ ಕುಂದ್ರಿ ಅಂತ ಹೇಳಿದ ಮುನ್ನ ಹೊತ್ತು ಹೊಂಟಿಂದ ಎದ್ದ ಆರಾಮಾಗಿ ಆರಾಮಾಗಿಂದ
ಮುಂದೆ ಹಂಗೆ ಯಾರು ಈಗ ಹೇಳ್ತೀವಿ ಮಕ್ಕಳು ಕೇಳಿದವ್ರಿಗೆ ಒಬ್ಬರಿಗೆ ಆಗ್ತದ ಅಂದ್ರೆ ಹಾಗೆ ತಿರಿಯವ ಇಲ್ಲಿ ಇಲ್ಲ ಇದೊಂದು ಹಂಗೆ ನಡೀತೀರಿ ನಡೀತು ನಡೆಯದ್ರೆ ನಮ್ಮ ಊರಾಗ ಇಂಥವ್ ಬಾಳೆ ಆಗ್ಯಾವ್ರಿ ಅವೆಲ್ಲ ಹೇಳ್ಕೊತಾರೆ ಅದೊಂದು ಮುಂದ ನಮ್ಮ ಊರಾಗ ಶಂಕರಪ್ಪಗೌಡರು ಅಂತೇಳಿ ಬೇರೆದಾರು ಮುದಿ ಗಂಗಮ್ಮ ತಾಯಿಯವರು ಅಂತ ಇದ್ರು ಅವರು ಅವಂಗ ಮೂರು ಮಂದಿ ಹೆಣ್ಮಕ್ಳೇ ಆದ್ರು ಇವ್ರದ್ದು ಪೌಡ್ ನಡೆದಿತ್ತು ಆ ಟೈಮ್ನಾಗ ಇವ್ರಿಗೆ ಮಸೂತಿಗೆ ಬಂದು ಮೊರಮ್ದಾಗ ಯಪ್ಪ ನನಗ ಒಂದು ದೀಪ ಕೊಟ್ಟರು ಕೊಡು ಅಂದಿಂದ ಅವರು ಕುಂತು ವಿಚಾರ ಮಾಡಿ ಹೇಳಿದ್ರು ನಿನಗೆ ಫಲಸಂತನ ಕೊಡ್ತೀನಿ ನೀನು ನನಗೆ ಬೇಡಿದ್ ಕೊಡ್ಬೇಕು ಅಂತ ಅಂದಿದ್ದು ಯಾಕಲ್ದಕ್ಕಪ್ಪ ಮುಂದೆ ಕೊಟ್ಟರು ಮುಂದೆ ಗಂಡು ಸುಮಾರು ರಾವತಪ್ಪಗೌಡ ಹುಟ್ಟದ ಗುರಪ್ಪಗೌಡ ಹುಟ್ಟದ ಗಂಡೂ ಆಯ್ತು ಮುಂದೆ ಏಳೆಂಟು ವರ್ಷ ಆದರೂ ಇವರು ಕನಸ್ತಿರ್ಲಿಲ್ಲ ಅಡ್ಡೆ ಉಳಿದ್ಬಿಡ್ತು ಮುಂದೆ ಕಡಿ ಅಲ ಬಂದ ಒಂದು ವರ್ಷ ದೇವ್ರು ಮಾಡ್ದ ಕಡಿದ್ರಿ ಹೇಳ್ಕಂತೇಳಿ ತಿರುಗಾಡಿ ಹೇಳಿ ಎಲ್ಲರಿಗೆ ಇದ್ದ ಕರೆಸಿ ಹೇಳಿ ಇಲ್ಲೇ ದೇವ್ರು ಮಾಡ್ದ ಆ ಟೈಮ್ನಾಗ ಅವ್ರು ಕರೆದ ಶಂಕರಪ್ಪಗೌಡಗ ಯಪ್ಪ ನಂದು ವಚನ ಎಲ್ಲದ ಬೇಕಲ್ಲ ನನಗಂತ ನಮ್ಮ ಮಗು ಕೇಳಿ ಬರ್ತೀನಿ ಅವು ಕೇಳಿ ಬರ್ತೀನಿ ತಡಿ ಅಂತ ಹೇಳ್ಕೆ ಮನೆಗೆ ಹೋದ ಮನೆಗೆ ಹೋಗಿ ತಲೆಬಾಗಿಲ್ ಹಾಕೊಂಡು ಮಕ್ಕೊಂಡು ಬಿಟ್ಟ ಬಂದು ಏನೂ ಉತ್ತರ ಕೊಡ್ಲಿಲ್ಲ ಕುಳ್ಳದಂಗ ಅದು ಕೂಡಲೇ ಮುಂದೆ ಬೆಳಿಗ್ಗೆ ಒಂದು ಟೈಮ್ ಆಯ್ತು ದೇವ್ರು ತಗೊಂಡು ಮತ್ತೆ ದರ್ಗಾಕ್ ಹೋಗಿ ಬರವಲ್ಲ ಹೋಗೋ ಟೈಮ್ನಾಗ ಲಾಲ್ಗುಂಡಿಗೆ ಹಾಕಿ ತಲೆಬಾಕಲು ಮಾಡಿ ಹೋಗೋಣ ಒತ್ತ ಒದ್ದು ಬಿಟ್ಟ ಜಾಸ್ತಿ ಎರಡು ಪಳಕ್ಲು ಹಿಂಗೆ ಕೂತು ಸರ್ ಕುಂತು ಹೋಗಿ ಬಂದ ಬಂದಿಂದ ಆ ಸಂಕ್ರಪ್ಪಗೌಡನು ಅಲ್ಲೇ ಉಳ್ದ ಎಲ್ಲರೂ ಅಲ್ಲೇ ಉಳಿದ್ರು ಅದು ವಚನಕ್ಕೆ ಈಗ ತಗೋಬೇಕಾಗ್ಯದ ಅವ್ರು ಈಗ ಸ್ಯಾಂಡ್ರು ಈಗ ತಗೊಂಡಾರ ನೋಡಿ ಪಕ್ಕ ಎಷ್ಟು ವರ್ಷ ಆಯ್ತು ಇದು ಈ ಜಾಗ ತಗೊಂಡು ಹದಿನಾಲ್ಕು ವರ್ಷ ಅದು ಪೌಡ್ ಮಾಡಿ ಈಗಿನ ಹಿಂದಿನ ಮುಚ್ಚೋರು ಪೌಡ್ ಅವ್ರ ಮೈಯೊಳಗೆ ಬಂದು ಹೇಳ್ದ ಇಂತಲ್ಲಿ ಹೂ ಬೀಳ್ತಾವ ನನಗೆ ಜಾಗ ಅದು ಅದೇ ಸ್ಥಾಪನಾ ಅಂತ ಹೇಳಿದ್ರು ಆ ಸ್ಥಾಪನಾಕ್ಕಿಂತ ದಿನ ಹೂ ಬಿದ್ದು ಊರ ಜನರನ್ನೆಲ್ಲ ಕರೆಸಿ ಹೋಗಿ ನೋಡಿ ಆ ಸ್ಥಾಪನಾ ಆಗಿದ್ದದಪ್ಪ ಈ ಮುತ್ತೆ ಹದಿನಾಲ್ಕು ವರ್ಷದಾಗ ಈ ಮುತ್ತೆ ಅಂದ್ರೆ ಏನು ಪೌಡ್ಗಳಾಗ್ಯಾವ ಪೌಡ ಒಂದು ಮಕ್ಕಳು ಇದು ಮೂರು ದಿನ ಮಲಿಗೆಗಳು ಗಂಡುವೇ ಹುಡುತದ ಅಂತ ಹೇಳಿದ್ರು ಅದೊಂದು ಪೌಡ್ ಆಗ್ಯದ ಮತ್ತೆ ಆಗ ನೀರಿನ ದುಡ್ಡು ಇವ್ರು ಬೇರ ಇವ್ರ ಜನ ಮತ್ತೆ ಏನು ಹಾ ಅಲ್ಲಾಪುರ್ ಚಿಕ್ಕಲ್ಲಾಪುರ್ಕ್ ಹೋಗಿ ಹೋದರ್ ಸ ಅಗ್ಗಿ ಒಳಗೆ ಮಾಡ್ಬೇಕಂತೇಳಿ ಸರ್ಪಳಿ ಹಾಕಿದ್ರು ಆ ಸರ್ಪಳಿನೂ ತೆಗೆದೋಗದಾರ ಇದು ಅಲ್ಲ ಜಾಗ ತೋರಿಸ್ತಾರು ಇವ್ರು ಮೊದಲು ಈ ಮುಚ್ಚಿಯವರಿಗೆ ಸವಾರಿ ಆದ ಕೂಡ ಇನ್ನ ಸವಾರಿ ಇದ್ದಿಲ್ಲ ಸವಾರಿ ಆದ ದಿನ ಕರೆದು ಎಲ್ಲರಿಗೆ ಹೇಳ್ದ ನಾನು ಐದು ಪೌಡ್ ಅದಾವ ಐದು ಪೌಡ್ ಆಗಿಂದ ಇದು ಅಲ್ಲಿವರೆಗೆ ನಿಂಗಪ್ಪತ್ತೆ ಕುದಿರಿ ಐದು ಪೌಡ್ ಆಗಿಂದ ಸತ್ತೂರಲ್ಲಿ ಕುದಿರಿ ಆಗ್ತದ ಅಲ್ಲಿವರೆಗೆ ಕುದಿರಿ ಐದು ಪೌಡ್ ಆಗತ್ತಕ್ಕ ಆಗಂಗಿಲ್ಲ ಅಂತ ಹೇಳಿದ್ದು ಇದು ಕರೆ ಕರೆದು ಈ ಜಾಗದವರಿಗೆ ಕರೆದು ಕೇಳಿದ್ರು ಗೌಡ ಜಾಗ ಕೊಡ್ತೀನಂತ ಹೇಳು ಯಾರು ಹಿರಿಯರು ನೀ ಕುಡ್ತಿಯ ಮನಸ್ಸೋ ಬರ್ಲಿ ಅಂತ ಹೇಳು ಯಪ್ಪ ಕೊಡ್ತೀನಂತ ಹೇಳಿ ಇದ್ರು ಓಡ್ ಹೇಳ್ದ ಹೇಳಿದ್ರು ಅವ್ರು ಕಬಲಾದ್ರು ಭೀಮಿಗೆ ಕೇಳಿದ್ರು ನಿಂದು ಎತ್ತ ಅಲ್ಲಿ ಹೊಲ ಕಡೆ ಇದು ಬರ್ತಾರೆ ನಿಂದ ಅಂದ ಕೂಡಲೇ ಅಲ್ಲಿದ ಅವ ಯಾಕಲ್ದಕ್ಕಪ್ಪ ನನಗೆ ಗುದ್ದವ್ ಏನಂದ್ರು ಅಪ್ಪ ಎಲ್ಲಿ ಕೊಟ್ಟ ನಮ್ಗೆ ಏನು ಕೊಟ್ಟ ಸುಖ ಆಯ್ತ ನಾನು ಏನು ಮಾಡಿದೆ ಏ ಹಾಯಾ ಗುಚ್ಚೆ ಹೆಣ್ಮಗಳಿದ್ದೀನಿ ಏನು ತಿಳಿತಲ್ಲ ಮುಚ್ಚಿಯವ್ರು ಅಂದರು ಆಕೆ ಕಪ್ಪ ಹೊಡೆದ್ರು ಆಗ ಆ ಸ್ಥಾಪನೆ ಆಗ್ಯದಪ್ಪ ಇದು ಕೊಡ್ತದ ಮುಂದಿನ ನನಗೆ ಏನು ಹೇಳಂತ ಹೇಳಿ ಪಂಜಿ ಕೊಟ್ಟಿದ್ದ ಮೋರಂದಾಗ ವರ್ಷ ಅಲ್ಲಾಪುರ ಹೋಗಿ ಬರ್ತದಲ್ರಿ ಹೋಗಿ ಬರ್ತ ಕುಲ್ಲ ಹೋಗಿ ಬರ್ತಾನೆ ಕುಲ್ಲ ಹೋಗಿ ಬರ್ತಾನೆ ಶಾಮಿಲ್ ಆಗಿ ಎಲ್ಲ ಊರ್ ಜನರು ಅವ್ನ ಮ್ಯಾಗ ನಂಬಿಗೆ ಅದ ನಂಬಿಗೆ ಅದ ಅದೊಂದು ಅವ್ರು ಏನ್ ಹೇಳಿದ್ರು
ನಾ ಅಲ್ಲಾಪುರದಾಗ ಇದ್ದಿರ್ಬೇಕು ಅಲ್ಲಾಪುರದಾಗ, ಆದ್ರೂ ನನ್ನ ಊರ ನನ್ನ ಊರ ಇಲ್ಲಿ ಅದ ಅಲ್ಲಾಪುರ. ನಾ ಇಲ್ಲೇ ನೀರ ಅವ್ನ ಇಲ್ಲೇ ಮಕ್ಕಳಿಗೆ ಸಹಿತ, ಅವ್ನ ಮಕ್ಕಳಿಗೆ ಆ ಊರ ಜನರಿಗೆ ಸಹಿತ ಹೇಳ್ಯಾನ. ನಾ ಈ ಊರ ಇಲ್ಲ.